ಮತ್ತು ಮೊದಲನೇ ಮಾತು ನಾನಾಗಲಿ ನೀವಾಗಲಿ 2015ಕ್ಕಿಂತಲೂ ಪೂರ್ವದಲ್ಲಿ ಎಷ್ಟು ರೈತರ ಆತ್ಮಹತ್ಯೆ ಆಗ್ತಿದ್ವು, 2015ರ ನಂತರ ಎಷ್ಟು ಆಗ್ತಾ ಇದ್ದಾವೆ ಅನ್ನೋದು ರಿಪೋರ್ಟ್ ಆಗ್ತಾ ಇದ್ದಾವೆ ಅನ್ನೋದು ನೀವು ಸ್ವಲ್ಪ ಅಂಕಿ ಸಂಖ್ಯೆ ನೀವು ಬೆಳಕು ಚೆಲ್ರಿ, ಖಂಡಿತ ನಿಮ್ಗೆ ಗೊತ್ತಾಗ್ಬೋದು ಏನಾಗ್ತಾ ಇದೆ. ನಾನು ನೋಡ್ರಿ ಅನ್ನೋದಿಲ್ಲ, ಮನುಷ್ಯನ ಒಂದು ಸ್ವಭಾವ. ಈಗ ಬಡವ್ರು ಇರ್ತಾರೆ, ಪರಿಹಾರ ಇಲ್ಲಿ ಆ ರೀತಿ ಸಿಕ್ಕದೆ ಇದ್ರೆ ಇಲ್ಲೇನಾದ್ರೂ ಸಿಗ್ಬೋದು ಅನ್ನುವಂತ ಒಂದು ನ್ಯಾಚುರಲ್ ಫೀಲಿಂಗ್ ಇರುತ್ತೆ, ಅದಕ್ಕೊಂದು ಪ್ರಯತ್ನ ಮಾಡ. ಆದ್ರೆ ಅದನ್ನ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, 2015ಕ್ಕಿಂತಲೂ ಪೂರ್ವದಲ್ಲಿ ಪರಿಹಾರ ಮೊತ್ತನೂ ಕಡಿಮೆ ಇತ್ತು, ಪರಿಹಾರನೂ ಸಿಕ್ತಿರ್ಲಿಲ್ಲ, ಆ ಸಂದರ್ಭದಲ್ಲಿ ಇಷ್ಟು ವರದಿ ಆಗ್ತಿರ್ಲಿಲ್ಲ. 2015ರ ನಂತರ ನಾವೇನು 5 ಲಕ್ಷ ರೂಪಾಯಿ ಪರಿಹಾರ ಕೊಡಕ್ ಪ್ರಾರಂಭ ಮಾಡಿದ್ವಿ, ಆ ಸಂದರ್ಭದಿಂದ ವರದಿ ಜಾಸ್ತಿ ಆಗ್ತಾ ಇದ್ದಾವೆ ವಿನ ಇದರಲ್ಲಿ ಸತ್ಯಾಂಶ ಬಹಳ ಕಡಿಮೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹಾವೇರಿಗೆ ಬಂದಿದ್ರು, ಎರಡು ರೀತಿಯಿಂದ ಪರಿಗಣನೆ ಮಾಡ್ಬೇಕು ಅನ್ನೋ ಒಂದು. ಅವತ್ ನಮಗೂ ಕೂಡ ಬಹಳ ಲಿಬ್ರಲ್ ಆಗಿ ನೀವೆಲ್ಲ ಅದನ್ನ ಡೀಲ್ ಮಾಡ್ರಿ ಅಂತ ಹೇಳಿದೆ. ಇನ್ ಕೇಸ್ ಅಕಸ್ಮಾತ್ ಸ್ವಲ್ಪ ನೀವು ಅವ್ರ ರೈತರಿಗೆ ಸಹಾಯ ಮಾಡ್ರಿ ಅಂತ ಹೇಳಿ ನಮ್ಮ ಎಲ್ಲ ಶಾಸಕರಿಗೂ ಕೂಡ ಮೌಖಿಕವಾಗಿ ಆದೇಶನೂ ಮಾಡಿದ್ರು. ನಿಜವಾಗ್ಲೂ ರೈತನಿಗೆ ಒಂದು ಕುಚ್ಚ ಅನ್ಯಾಯ ಆಗಿದ್ರೆ ಪರಿಹಾರ ಕೊಡಿಸೋದ್ರಲ್ಲಿ ಸರ್ಕಾರ ಯಾವುದೇ ವಿಳಂಬ ಮಾಡಲ್ಲ, ಕೊಡಿಸೋದಂತೂ 100%. ಆದ್ರೆ ಜನಪ್ರತಿನಿಧಿಗಳ ಮೇಲೆ ಜನಸಾಮಾನ್ಯರು ಒತ್ತಾಯ ಮಾಡ್ತಕ್ಕಂಥದ್ದು ನಿದರ್ಶನ ನಿಮ್ ಕಣ್ಣೆದುರಿಗೆ ಇದೆ. ಈಗ ಶಿವಣ್ಣ ಹೇಳಲಿಕ್ಕೆ ತಯಾರಿಲ್ಲ, ಈಗ ಬೇಕಾದ್ರೆ ರುದ್ರಪ್ಪಣ್ಣ ಅವ್ರ ಮುಂದೆ ಒಂದು ಕೇಸ್ ಬಂದಿದೆ ಅಂತಾರೆ. ಆದ್ರೆ ಅದು ಈ ರೀತಿ ತಪ್ಪು ವರದಿ ಮಾಡಿಕೊಂಡು ಜನರಿಗೆ ಅದರಿಂದ ಪ್ಯಾನಿಕ್ ಮಾಡೋದು ಜಿಲ್ಲಾ ಆಡಳಿತ ಕೆಲಸನೂ ಅಲ್ಲ, ಸರ್ಕಾರದ ಕೆಲಸನೂ ಅಲ್ಲ. ನಾನು ನಿಜವಾದ ರೈತರಿಗೆ ಆತ್ಮಹತ್ಯೆ ಆದ್ರೆ ಖಂಡಿತ ಪರಿಹಾರ ಕೊಡಿಸ್ತೀನಿ, ಇದರಲ್ಲಿ ಎರಡು ಮಾತು. ಕೆಲವೊಬ್ರು ನಿಜವಾಗ್ಲೂ ಸಾಲ ಮಾಡಿ ಏನು ಲಾಭ ಬರದೆ ಇರೋದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಕರಣಗಳು ಇದಾವಂತ ನಾನೇ ನಿಮ್ಗೆ ಹೇಳಿದೆ. ಆದ್ರೆ ಕೊಡ್ತಕ್ಕಂತ ಪ್ರೈಮರಿ ಇನ್ಫಾರ್ಮೇಶನ್ ಏನಿದೆ ಆ ಆಸೆ ಇಟ್ಕೊಂಡು ವರದಿ ಮಾಡ್ತಾ ಇರ್ತಾರೆ ರೈತರು, ಅದು ತಪ್ಪಂತ ನಾನು ಹೇಳ. ಮತ್ತೆ 2023ರಲ್ಲಿಯೂ ಅದೇ ರೇಷನ್ನಲ್ಲಿ ಇದೆ, 500, 600, 500, 600. ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋರು ಬರೇ 84 ಜನ ಏನೋ ಸಿಗ್ತಾರೆ. ಅದನ್ನ ಏನಾಗತ್ತೆ, ಈಗ FIR ಆದ ತಕ್ಷಣ ನೀವು ರೈತರ ಆತ್ಮಹತ್ಯೆ ಅಂತ ಹೇಳ್ಬಿಟ್ಟು ಪರಿಗಣನೆಗೆ ತಗೊಂಡ್ರೆ ಅದು ಸ್ವಲ್ಪ ತಪ್ಪು ನಿಮ್ಮದು. 2021ರಲ್ಲಿ 595 ಜನ ಮಾಡ್ಕೊಂಡಿದ್ದಾರೆ, 2022ರಲ್ಲಿ 651 ಜನ ಮಾಡ್ಕೊಂಡಿದ್ದಾರೆ, ಇಲ್ಲಿವರೆಗೆ 412 ಜನ ಮಾಡ್ಕೊಂಡಿದ್ದಾರೆ ಈ ವರ್ಷ. ಇದು ನಿಮ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಸ್ವಾಭಾವಿಕ ಆತ್ಮಹತ್ಯೆಗಳು. ನೋಡಿ ನಾನ್ ಹೇಳೋದು, ಈ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ ಲವ್ ಫೇಲ್ಯೂರ್ ಕೇಸ್ ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದು ಅದನ್ನ ನೀವು ಆತ್ಮಹತ್ಯೆ ಅಂತ ಬರ್ತೀವಿ. ರೈತರ ವಿಚಾರವಾಗಿ ಸ್ಪೆಸಿಫಿಕ್ ಆಗಿ ನೋಡಿ, 221ರಲ್ಲಿ 595ರಲ್ಲಿ ಬರೀ 111 ಜನ ರೈತರು ಆತ್ಮಹತ್ಯೆ ಅಂತ ಹೇಳಿ ಕನ್ಸಿಡರೇಷನ್ ಬಂದದೆ. ಆದ್ರೆ FSL ರಿಪೋರ್ಟ್ ಮೇಲೆ ಅದು ಅವಲಂಬನ, ಮತ್ತದು ಎಷ್ಟಾಗ್ತದೆ ಇದು ಬರೀತಾ ಇದಾರು ಗೊತ್ತಾಗ್ತಾ ಇಲ್ಲ.